ಕನ್ನಡದ ಕಿರುತೆರೆಯಲ್ಲಿ ಇದೀಗ ರಿಯಾಲಿಟಿ ಶೋ ಆದ ಬಿಗ್ ಬಾಸ್ ಎಲ್ಲೆಡೆ ಸದ್ದು ಮಾಡುತ್ತಿದೆ. ಅದರಲ್ಲಿ ಇರುವಂತಹ ಸ್ಪರ್ಧಿಗಳು ತಮ್ಮ ಆಟಗಳಲ್ಲಿ ತೊಡಗಿದ್ದಾರೆ. ಜನರು ಯಾರು ಗೆಲ್ಲಬೇಕು ಯಾರು ಗೆಲ್ಲಬಾರದು ಎಂಬ ಚರ್ಚೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಅದರ ಜೊತೆ ಜೊತೆಗೆ ಬಿಗ್ ಬಾಸ್ ಒಳಗಿರುವಂತಹ ಸ್ಪರ್ಧಿಗಳು ಹಲವಾರು ವಿಚಾರಗಳನ್ನು ಶೇರ್ ಮಾಡಿಕೊಳ್ಳುತ್ತಿದ್ದು ಅದರ ಬಗ್ಗೆ ಹಲವರು ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಅದರೊಳಗಿರುವವರೇ ಕೆಲವು ವಿಚಾರಗಳನ್ನು ಕೇಳಿ ಶಾಕ್ ಕೂಡ ಆಗಿದ್ದಾರೆ. ಹೌದು, ಇದರ ಜೊತೆಗೆ ಅನುಪಮಾರ್ ಅವರು ಇತ್ತೀಚೆಗಷ್ಟೇ ಅವರ ವೈಯಕ್ತಿಕ ಜೀವನದ ಬಗ್ಗೆ ಅಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳೊಂದಿಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಮತ್ತು ಅದರ ಜೊತೆಗೆ ಅನುಪಮಾ ಅವರು ಬಿಗ್ ಬಾಸ್ ಸೀಸನ್ 9ರಲ್ಲಿ ಇದೀಗ 18ನೇ ಸ್ಪರ್ಧಿಯಾಗಿ ಒಳಬಂದಿದ್ದಾರೆ. ಮತ್ತು 100 ದಿನ ಇದ್ದೇ ಹೋಗಬೇಕು ಎಂಬ ಛಲದಿಂದ ಅವರು ಈ ಬಾರಿ ಬಿಗ್ ಬಾಸ್ಗೆ ಎಂಟ್ರಿ ನೀಡಿದ್ದು ಮತ್ತು ಬಿಗ್ ಬಾಸ್ ನಲ್ಲಿ ಎಲ್ಲಾ ಆಟಗಳನ್ನು ಕೂಡ ಚೆನ್ನಾಗಿ ಆಡುತ್ತಿದ್ದಾರೆ. ಮತ್ತು ಇದರ ಜೊತೆಗೆ ಒಳ್ಳೆಯ ಸ್ಪರ್ಧಿ ಕೂಡ ಎನಿಸಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಅನುಪಮಗೌಡ ಅವರು ತಮ್ಮ ವೈಯಕ್ತಿಕ ವಿಚಾರಗಳನ್ನು ಅಲ್ಲಿರುವಂತಹ ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಂಡಿದ್ದು ಆ ವಿಚಾರಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಸದ್ದು ಮಾಡುತ್ತಿದೆ. ಮತ್ತು ಅನುಪಮಗೌಡ ಅವರ ಯೋಚನೆ ಬಗ್ಗೆಯೂ ಕೂಡ ಹಲವರು ಕೂಡ ಕುತೂಹಲ ವ್ಯಕ್ತ ಮೂಡಿಸಿದ್ದಾರೆ. ಇದರಂತೆ ಅನುಪಮಗೌಡ ಅವರಿಗೆ ನಿಮಗೆ ಮಕ್ಕಳು ಯಾವಾಗ ಎಂದು ಕೇಳಿದ ಪ್ರಶ್ನೆಗೆ ಅನುಪಮಗೌಡ ಅವರು ಉತ್ತರ ನೀಡಿದ್ದಾರೆ. ಸದ್ಯಕ್ಕೆ ನನಗೆ ಮಕ್ಕಳು ಮಾಡಿಕೊಳ್ಳುವಂತಹ ಯಾವುದೇ ಯೋಚನೆ ಇಲ್ಲ. ನಾನು ಸದ್ಯಕ್ಕೆ ಒಂದು ದತ್ತು ಮಗು ತೆಗೆದುಕೊಂಡು ಸಾಕುತ್ತೇನೆ, ಆನಂತರ ಮುಂದೆ ಮಕ್ಕಳು ಮಾಡಿಕೊಳ್ಳುವ ಯೋಚನೆ ಮಾಡುತ್ತೇನೆ ಎಂದಿದ್ದಕ್ಕೆ ಪಕ್ಕದಲ್ಲಿದ್ದ ಅರುಣ್ ಸಾಗರ್ ಅವರು ನಿಮ್ಮದು ಬಹಳ ದೊಡ್ಡ ಮನಸ್ಸು ಎಂದು ಅವರನ್ನು ಹೊಗಳಿದರು. ಆನಂತರ ಈಗ ಸದ್ಯಕ್ಕೆ ನಮ್ಮ ಮನೆಯಲ್ಲಿರುವ ನಾಯಿ ಮರಿ ನನಗೆ ಮಗುವಿನಂತಿದೆ ಎಂದು ಹೇಳಿದ್ದಾರೆ. ಇನ್ನು ಅನುಪಮಗೌಡ ಅವರು ಸದ್ಯಕ್ಕೆ ಯಾವುದೇ ಯೋಚನೆ ಬಗ್ಗೆ ತನ್ನ ತಲೆಯಲ್ಲಿ ಇಲ್ಲ ಎಂದು ಮಾತುಗಳನ್ನು ಮುಖಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ವಿಚಾರಗಳು ಏನಾಗಬಹುದು ಎಂದು ಕಾದು ನೋಡಬೇಕಾಗಿದೆ. ಹೌದು ವೀಕ್ಷಕರೇ, ಹಾಗಾದ್ರೆ ಈ ವಿಡಿಯೋ ಇಷ್ಟ ಆಗಿದೆ ಮಿಸ್ಗಿಂತ ಪದ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ.